ಲೋಕಸಭಾ ಸದಸ್ಯರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಮ್ಮ ಅಲೋಕ್ ವಿಶ್ವನಾಥ್ ಅವರಿಗೆ ಅನ್ಯಾಯವಾಗಿದೆ. ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವರು ಮನೆಗೆ ಹೋಗಿ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಕೇಳೋರು ಕೊಡ್ಲಿಕ್ಕೆ ಇದು ಇವತ್ತು ಇವನು ಸುಧಾಕರ್ ಏನ್ ಬಂದಿದ್ದಾರೆ, ಯಾರು ಪರಿಚಯ ಇದೆ, ಎಲ್ಲಿ ಏನ್ ಕೆಲಸ ಮಾಡಿದಾನೆ? ನಾ ಒಂದು ಸುಧಾಕರ್ ಸಪೋರ್ಟ್ ಮಾಡಲ್ಲ. ದೇಶಾದ್ಯಂತ ಲೋಕಸಭಾ ಚುನಾವಣೆಗಳ ಕಾವು ರಂಗೇರಿದೆ. ದಿನದಿಂದ ದಿನಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾ ಇದೆ. ವಿಶೇಷವಾಗಿ ಕರ್ನಾಟಕದ ಮೇಲೆ ಕಣ್ಣಿರಿಸಿರುವಂತಹ ಬಿಜೆಪಿ ಈ ಬಾರಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಲಹಂಕದ ಶಾಸಕರಾಗಿರುವಂತಹ SR ವಿಶ್ವನಾಥ್ ಇಲ್ಲವೇ ಅವರ ಪುತ್ರರಾಗಿರುವಂತಹ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಹಲವು ರೀತಿಯಾದಂತಹ ಒತ್ತಡಗಳನ್ನ ಹೈಕಮಾಂಡ್ ಮೇಲೆ ತಂದಿತ್ತು. ಈ ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಆರೋಗ್ಯ ಸಚಿವರಾಗಿದ್ದಂತಹ ಸುಧಾಕರ್ ಅವರು ಸೋಲು ಕಂಡಿದ್ದರು, ಹಾಗಾಗಿ ಅವರಿಗೆ ನೀಡಬಾರದು, ಇಡೀ ಕ್ಷೇತ್ರದಲ್ಲಿ ಅವರಿಗೆ ಒಳ್ಳೆ ಹೆಸರಿಲ್ಲ, ವಿಶ್ವನಾಥ್ ಇಲ್ಲವೇ ಅವರ ಪುತ್ರರಾಗಿರುವಂತಹ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಕಾರ್ಯಕರ್ತರು ಹೆಚ್ಚು ಉತ್ಸಾಹದಲ್ಲಿದ್ರು. ಆದರೆ ಬಿಜೆಪಿ ಇದೀಗ ಕೆ ಸುಧಾಕರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಿರೋದಕ್ಕೆ ಕಾರ್ಯಕರ್ತರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಇಂದು ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿಯೂ ಕೂಡ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ನಡೆಸಿ ತೀವ್ರವಾದಂತಹ ಆಕ್ರೋಶವನ್ನ ಗೋ ಬ್ಯಾಕ್ ಕೆ ಸುಧಾಕರ್ ಅಂತೇಳಿ ಚಳವಳಿಯನ್ನ ನಡೆಸಿದರು. ಗೋ ಬ್ಯಾಕ್ ಸುಧಾಕರ್ ಅಂತಲೇ ಈ ಒಂದು ಪ್ರತಿಭಟನೆಯನ್ನು ನಡೆಸಿ ಕಾರ್ಯಕರ್ತರುಗಳು ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಬಚ್ಚೇಗೌಡರನ್ನ ಗೆಲ್ಸಕ್ಕೆ ನಾವು ಹಗಲು ರಾತ್ರಿ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ನಾವು ಗೆಲ್ಸ್ತೋ. ಗೆಲ್ಸಿದ ಮೇಲೆ ಒಂದ್ ದಿವಸ ಕಾಣ ಬಂದು ನಮ್ಮ ಅಂಚಪಾಳೆ ಕ್ಷೇತ್ರದಲ್ಲಿ ಬೇಡ, ನಮ್ಮ ಅಂಚಪಾಳೆ ಏರಿಯಲ್ಲಿ ಎಲ್ಲಿಗಾನಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಬಂದು ನೀವ್ ಹೆಂಗಿದ್ದೀರಾ, ನಾವು ನೀವ್ ಗೆಲ್ಸಿದ್ರಲ್ಲಮ್ಮ, ಒಂದ್ ದಿವಸ ಕಾಣ ನಮ್ಗೊಂದು ಕೃತಜ್ಞತೆ ಹೇಳಿ ಹೋಗಿರೋ ವ್ಯಕ್ತಿ ಅಲ್ಲ. ಅದಕ್ಕೋಸ್ಕರ ತಿರ್ಗಾ ಸುಧಾಕರ್ನೇ ಇದೇ ತರ ತಂದ್ಬಿಟ್ಟು ನಾವು ತಿರ್ಗಾ ಚಿಪ್ಪತ್ಕೊಂಡು ಓಡ್ಬೇಕು, ಇಲ್ಲಿಂದ ಚಿಪ್ಪತ್ಕೊಂಡೆ ಓಡೋದು ನಾವು. ಈ ಕೊರೋನಾ ಟೈಮಲ್ಲೇ ಕಳ್ತನ ಮಾಡಿರೋ ನಿನ್ನು, ನಾವು ಚೆನ್ನಾಗಿದ್ದಾವ ಬಂದು ಕಳ್ತನ ಮಾಡಲ್ವಾ? ಬೇಡ ಬಿಡ್ರಿ, ನಮ್ಮ MLA ಕೊಡ್ರಿ, ಇಲ್ಲ ಅವ್ರ ಮಗನಿಗೆ ಕೊಡ್ಲಿ ಬಿಡ್ರಿ. ನಮ್ಮ MLA ಯುವಕರು ಇದಾರೆ, ಬೇಡ ಬಿಡಿ. ನಾನು ಹೇಳ್ತಿರೋದು ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವರು ಮನೆಗೆ ಹೋಗಿ ನಿಮ್ ಕಷ್ಟ ಏನು ನಿಮ್ ಸುಖ ಏನು ಕೇಳೋರು ಕೊಡ್ಲಿಕ್ಕೆ ಇದು ಎಲೆಕ್ಷನ್ ಟೈಮ್, ಅವ್ರು ಕೊಡ್ಲಿ ಬಿಡ್ರಿ. ಇದು ಯಾವತ್ತು ಇಲ್ಲಂಗೆ ಇವತ್ತು ಬಂದ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂದ್ರೆ ನಾ ಒಂದು ಸುಧಾಕರ್ ಸಪೋರ್ಟ್ ಮಾಡಲ್ಲ. ಲೋಕಸಭಾ ಸದಸ್ಯರ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ನಮ್ಮ ಅಲೋಕ್ ವಿಶ್ವನಾಥ್ ಅವರಿಗೆ ಅನ್ಯಾಯವಾಗಿದೆ. ಆ ವಿಚಾರವಾಗಿ ನಾವು ನಂದು ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸುಮಾರು 3-4 ತಿಂಗಳಿಂದಲೂ ಕೂಡ ನಾವು ಅಲೋಕ್ ವಿಶ್ವನಾಥ್ ಅವರಿಗೆ ಲೋಕಸಭಾ ಸದಸ್ಯದ ಟಿಕೆಟ್ ಅನ್ನು ಕೊಡ್ತಾರೆ ಅಂತೇಳಿ ವರಿಷ್ಠರ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡಿದ್ವಿ. ಆದರೆ ಎಲ್ಲೋ ಕಣದ ಕೈಗಳು ಅದರ ವಿರುದ್ಧವಾಗಿ ಕೆಲಸ ಮಾಡಿದ್ದಾವೆ. ಈಗಾಗಲೇ ನಮ್ಮ ಶಾಸಕರು SR ವಿಶ್ವನಾಥ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಾವೆಲ್ಲ 1 ತಿಂಗಳಿಂದಲೂ ಕೂಡ ನಾವು ಟಿಕೆಟ್ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಕ್ಷೇತ್ರದ BJPಯ ಪದಾಧಿಕಾರಿಗಳು, ಆ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಆ BJP ಮುಖಂಡರುಗಳು ಕೂಡ ನಮ್ಮ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಕೂಡ ಮಾಡಿದ್ದಾರೆ. ಇಲ್ಲಿ ಏನು ನಮ್ಮ BJPಯಲ್ಲಿ ಒಂದು ಸಿದ್ಧಾಂತಗಳಿದ್ದಾವೆ, ತಳಮಟ್ಟದಿಂದ ಅಭಿಪ್ರಾಯವನ್ನು ಕೇಳ್ತಕ್ಕಂಥದ್ದು ಸಿದ್ಧಾಂತ ಇದೆ. ಎಲ್ಲ ಅಭಿಪ್ರಾಯವೂ ಕೂಡ ಅಲೋಕ್ ವಿಶ್ವನಾಥ್ ಪರವಾಗಿ ಬಂದಿದ್ರು ಕೂಡ ಸಮೀಕ್ಷೆಯಲ್ಲೂ ಕೂಡ ಅಲೋಕ್ ವಿಶ್ವನಾಥ್ ಗೆಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ನಂಬಿಕೆ ವ್ಯಕ್ತಪಡಿಸಿದ್ರಿಂದ ನಾವು ಎಲ್ಲ ಕೂಡ ನಂಬಿಕೆ ಇತ್ತು ನಮಗೆ. ಯಾಕೆಂದ್ರೆ ಅಲೋಕ್ ವಿಶ್ವನಾಥ್ ನಮ್ಮ ವಿಶ್ವನಾಥ್ ಜೊತೆಯಲ್ಲಿ ಹೃದಯ ಜೊತೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ.
ಅಧಿಕಾರ ಇಡೀ ಅಲಂಕಾರ ಕ್ಷೇತ್ರ ಏನಿದೆಯೋ ಇವತ್ತು ಮನೆ ಮನೆಯಲ್ಲೂ ವಿಶ್ವನಾಥ್ ಬೇಕು ಮೋದಿ ಇರ್ಬೇಕು ಅಂತಾರೆ. ಇವತ್ತು ನಮ್ಮ ಬಚ್ಚೇಗೌಡರು ಗೆದ್ದಿದ್ರು, ಅವ್ರು ಇಲ್ಲಿವರೆಗೂ ಯಾವ ಕ್ಷೇತ್ರಕ್ಕೂ ಬಂದು ನಮ್ಮ ಕಡೆ ತಿರ್ಗೊಳ್ಳಿಲ್ಲ, ಅದು ಎಮ್ ಎಲ್ ಎರೇ ಕೆಲಸ ಮಾಡ್ಕೊಂಡೋದ್ರು. ಇವತ್ತು ಇವನು ಸುಧಾಕರ್ ಏನು ಬಂದಿದ್ದಾರೆ, ಯಾರು ಗುರು ಪರಿಚಯ ಇದೆ, ಎಲ್ಲಿ ಏನು ಕೆಲಸ ಮಾಡಿದ್ದಾನೆ, ಯಾರು ಪರಿಚಯ ಇದೆ, ವಿಶ್ವನಾಥ್ ಸಾಹೇಬರು ಯಾವ ಕ್ಷೇತ್ರಕ್ಕೆ ನಾವು ಹೋಗಲಿ ಎಸ್ ಆರ್ ವಿಶ್ವನಾಥ್ ಅವರು ಚಿರು ಪರಿಚಯ ಇದೆ. ಆಮೇಲೆ ನಮ್ಮ ಇವರು ಮಗ ಅಲೋಕ್ ವಿಶ್ವನಾಥ್ ಅವರು ಎಲ್ಲಿ ನೋಡಿದ್ರು ಫಂಕ್ಷನ್ ಬಂದು ಯಾವ ಕಷ್ಟ ಸುಖ ಕಾರ್ಯಕರ್ತರುಗಳು ಗುರುತಿಸಿ ಕೆಲಸ ಮಾಡಿಸೋರೆ, ಎಲ್ಲಾದ್ರೂ ಹೆವಿ ಎಜುಕೇಟೆಡ್ ಸಾಹೇಬ್ರು ಅವರು, ಅವ್ರಿಗೆ ನಾವು ಸಹಕಾರ ಕೊಡಬೇಕು ಅಂತ ನಾವು ತುಂಬ ಪ್ರಯತ್ನ ಪಟ್ಟು ಪಕ್ಷದಲ್ಲಿ ದುಡಿದಿದ್ದೀವಿ. ಇಡೀ ನಮ್ಮ ಯಲಹಂಕಾ ಕ್ಷೇತ್ರದಲ್ಲಿ ಅಷ್ಟು ಕಾರ್ಯಕರ್ತಿದ್ದಾರೆ, ಎಲ್ಲರೂ ವಿಶ್ವನಾಥ್ ಸಾಹೇಬ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡೋಣ ಇಲ್ಲಾದ್ರೆ ಮನೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ನಾವಂತೂ ಕೆಲಸ ಮಾಡೋಣ. ನಾವು ಏನು ಸಮಯ ಕಷ್ಟ ಬಿ ಜೆ ಪಿಲಿ ಕಷ್ಟಪಟ್ಟವ್ರಿಗೆ ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ? ಸೆಂಟ್ರಲ್ನಿಂದ ಬಂದು ನೋಡ್ತಾರೆ, ಇಲ್ಲಿರೋ ಲೋಕಲ್ ಲೀಡ್ರ್ಗಳು ಹೋಗಿ ಅವ್ರು ಮಾತು ಕೇಳ್ಕೊಂಡು ಕೆಲಸ ಬಾರ್ದಿಲ್ದವ್ರಿಗೆಲ್ಲ ಸೀಟ್ ಕೊಟ್ಟರೆ ಒಬ್ಬ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ. ಇವತ್ತು ಎಂ ಪಿ ಎಲೆಕ್ಷನಲ್ಲಿ ಬಂದು ಎಲ್ಲಿ ಗೆಲ್ತಾನೆ, ಯಾರಿಗೆ ಪರಿಚಯ ಇದೆ ಅಯ್ಯಪ್ಪ, ಎಲ್ಲಿ ನಾವು ಸ್ಪಂದಿಸೋಕ್ಕಾಗ್ತದೆ ಕಾರ್ಯಕರ್ತರು? ಸುಧಾಕರ್ ಏನ್ ಕೆಲಸ ಮಾಡ್ತಾರೆ ಆ ಕ್ಷೇತ್ರದಲ್ಲಿ? ಏನ್ ಮಾಡೋರು ಗೊತ್ತಿಲ್ಲ, ನಾವು ಹೋಗಿಲ್ಲ ಆ ಕಡೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.